ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಮಲ್ಲೇಶ್ವರಂ ಬ್ಯಾಂಗ್ಳೂರು, ಇವರು 2022-23 ಅಂದರೆ ಈ ವರ್ಷದ ಪ್ರಥಮ ಭಾಷೆ ಕನ್ನಡಕ್ಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ, ಎಲ್ಲ ಸಬ್ಜೆಕ್ಟ್ಗೂ ಇದೆ. ಆದರೆ ಇವತ್ತಿನ ತರಗತಿಯಲ್ಲಿ ನಾನು ಕನ್ನಡ ಭಾಷೆಗೆ ಸಂಬಂಧಿಸಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮಕ್ಕಳೇ, ಉತ್ತರವನ್ನು ತಿಳಿಸ್ಕೊಡೋಕ್ಕಿಂತ ಮೊದಲು ನಾನು ಒಂದು ವಿಷಯವನ್ನು ನಿಮ್ಮ ಹತ್ರ ಹೇಳೋಕ್ಕೆ ಇಚ್ಛಿಸ್ತೀನಿ. ಕೆಲವು ಮಕ್ಕಳು ಈಗಾಗಲೇ ಕಮೆಂಟ್ ಮುಖಾಂತರ ನನಗೆ ತಿಳಿಸಿದ್ದೀರಾ, ನಾನು ಕಷ್ಟಪಟ್ಟು ಓದ್ತೀನಿ, ಓದಿರೋದು ನೆನಪಿರಲ್ಲ, ಏನು ಮಾಡಬೇಕು ಅಂತ ಕೇಳಿದ್ದೀರ. ಅಲ್ಲದೆ ಕೆಲವು ಮಕ್ಕಳು ಸ್ಟಡಿ ಟೈಮ್ ಟೇಬಲನ್ನು ತಿಳಿಸಿ ಅಂತ ಕೇಳಿದ್ದೀರ. ಈ ಎರಡು ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಮುಂದಿನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತಿನ ವಿಡಿಯೋ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆಗಿರೋದ್ರಿಂದ, ತುಂಬ ಲೆಂದಿ ಇರೋದರಿಂದ ಈ ವಿಡಿಯೋದಲ್ಲಿ ನಾನು ತಿಳಿಸೋಕ್ಕಾಗ್ತಾ ಇಲ್ಲ, ಸಾರಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆ ಮಕ್ಕಳೇ, ಕ್ವಶನ್ ಪೇಪರ್ಗೆ ಬರೋಣ. ಪರೀಕ್ಷಾರ್ಥಿಗಳಿಗಾಗಿ ಸಾಮಾನ್ಯ ಸೂಚನೆಗಳು, ಇದನ್ನೇನು ನಾನು ಓದೋಕ್ಕೆ ಹೋಗಲ್ಲ, ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಹಾಗೆ ಪ್ರಶ್ನೆ ಒಂದು, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅಂದರೆ ಒಂದು MCQ ಕ್ವೆಶನ್ಸ್, ಇದು ಒಂದು ಪ್ರಶ್ನೆ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳು ಏನು, 6 ಪ್ರಶ್ನೆಗಳಿದ್ದಾವೆ. ಆ 6 ಪ್ರಶ್ನೆಗಳು ಮೊದಲನೇದಾಗಿ ವ್ಯಾಕರಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳು. ಮಕ್ಕಳೇ, ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಈ 6 ಪ್ರಶ್ನೆಗಳು ಫಸ್ಟ್ ಮೇನಲ್ಲಿ ಏನು 6 ಪ್ರಶ್ನೆಗಳಿರ್ತವೆ, ಇದೆಲ್ಲ ವ್ಯಾಕರಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ನೀವು ಇದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಒಂದಷ್ಟು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಈ ವರ್ಷದ ಮಿಡ್ ಟರ್ಮ್ ಕ್ವಶನ್ ಪೇಪರ್ಸ್, ಏನು ಗೌರ್ಮೆಂಟ್ ಹೊರಡಿಸಿರ್ತಕ್ಕಂಥ ಕ್ವಶನ್ ಪೇಪರ್ಗಳಿರ್ತವೆ, ಮಿಡ್ ಟರ್ಮ್ ಇರ್ಬೋದು, ಪ್ರಿಪ್ರೇಟ್ರಿಗಳು, ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಗಳು, ಮತ್ತು ಒಂದು 2 ಇಯರ್ಸ್ ಹಿಂದ್ಗಡೆ ಹೋಗಿ, ಅಂದರೆ ಕೆಲವೊಂದು ಪಾಠಗಳು ಪದ್ಯಗಳು ಚೇಂಜ್ ಆಗಿರ್ಬೋದು, ಪದ್ಯಗಳು ಚೇಂಜ್ ಆಗಿಲ್ಲ, ಪಾಠಗಳು ಬದಲಾವಣೆ ಆಗಿದೆ. ಆದರೆ ಅದನ್ನು ಬಿಟ್ಟರೆ ಸಾಕಷ್ಟು ಪಾಠಗಳು ಹಳೆಯದಿದ್ದಾವೆ, ಅವುಗಳ ಅಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳು ಏನು, ರಿಪೀಟೆಡ್ ಕ್ವೆಶನ್ಸ್ಗಳು ಏನಿರ್ತವೆ, ಅವುಗಳನ್ನು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ನಾನು ಕೂಡ 100 MCQಗಳನ್ನು ಮಾಡಿ ನಿಮಗೀಗಾಗಲೇ ವಿಡಿಯೋಗಳನ್ನು ಹಾಕಿದ್ದೀನಿ, ಅದನ್ನು ನೋಡಿ. ಅದರಲ್ಲಿ ಆನ್ಸರ್ ಕೂಡ ನಾನು ಹೇಳಿದ್ದೀನಿ, ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಹಾಗೆ ನೋಡಿ, ಮೊದಲನೇ ಪ್ರಶ್ನೆ ಮೈದೋರು. ಮೈದೋರು ಅಂತಕ್ಕಂಥದ್ದು ಸಂಧಿಯಲ್ಲಿ ಬರ್ತಕ್ಕಂಥದ್ದು. ಆಪ್ಷನ್ಸ್ ಕೊಟ್ಟಿದ್ದಾರೆ, ಆಗಮ, ಆದೇಶ, ಗುಣ, ಅಂದರೆ ಗುಣಸಂಧಿ, ಎಣ್ ಸಂಧಿ. ಮೈ ಪ್ಲಸ್ ತೋರು. ಕತಪಗಳಿಗೆ ಗದಬ ಏನು ಆದೇಶವಾಗಿ ಬಂದರೆ ಇದು ಆದೇಶ ಸಂಧಿ. ನೋಡಿ ಮಕ್ಕಳೇ, ಮೈ ತೋರು, ಮೈ ಪ್ಲಸ್ ತೋರು ಅಂದಾಗ ನಿಮಗೆ ಎಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಅಂದರೆ ಸಂಧಿ ಪದವನ್ನು ಬಿಡಿಸಿದಾಗ, ಮೈ ಪ್ಲಸ್ ತೋರು ಅಂತ ಬಿಡಿಸಿದಾಗ ಯಾವ ಕಡೆ ಬದಲಾಗುತ್ತೆ, ಪೂರ್ವ ಪದದ ಕಡೆನ ಅಥವಾ ಉತ್ತರ ಪದದ ಕಡೆನ ಅಂತ ನೋಡ್ಕೋಬೇಕು. ಯಾಕಂದರೆ ಜಸ್ತ್ವ ಸಂಧಿ ಮತ್ತು ಆದೇಶ ಸಂಧಿಗೆ ವ್ಯತ್ಯಾಸ ಏನು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ನೋಡಿ ತಿಳ್ಕೊಳ್ಳಿ. ಹಾಗೆ ಕರೆಕ್ಟ್ ಆನ್ಸರ್ ಇಲ್ಲಿ ಆದೇಶ ಸಂಧಿ, ಯಾಕಂದರೆ ತಕ್ಕೆ ದ ಆದೇಶವಾಗಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ. ಅಂದರೆ ಈಗ 3-4 ವಾಕ್ಯಗಳಿರ್ತವೆ, ಚಿಕ್ಕ ಚಿಕ್ಕ ವಾಕ್ಯಗಳು, ಆ 3-4 ವಾಕ್ಯಗಳು ಒಂದಕ್ಕೊಂದು ಸಾಮ್ಯತೆ ಇರುತ್ತೆ, ಅಂದರೆ ಒಂದಕ್ಕೊಂದು ಸಂಬಂಧ ಇರುತ್ತೆ. ಅಂತಹ ವಾಕ್ಯಗಳಿದ್ದಾಗ ಮಧ್ಯದಲ್ಲಿ ಏನು ಮಾಡ್ತಾರೆ, ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತಾರೆ. ಯಾವುದು ನೋಡಿ, ಆಪ್ಷನ್ಸ್ ಕೊಟ್ಟಿದ್ದಾನೆ, ಪೂರ್ಣ ವಿರಾಮ, ಅಲ್ಪ ವಿರಾಮ, ಅರ್ಧ ವಿರಾಮ, ಉದ್ಧರಣ. ಕರೆಕ್ಟ್ ಆನ್ಸರ್ ಅರ್ಧ ವಿರಾಮ. ಹಾಗೆ ಕ್ವೆಶನ್ 3 ಬರೋಣ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ. ಇಲ್ಲಿ ಏನಿರುತ್ತೆ, ಒಂದು ಕ್ರಿಯಾಪದ ಇರುತ್ತೆ, ಒಂದು ಚಿಕ್ಕ ವಾಕ್ಯ ಆಗಿರುತ್ತೆ, ಒಂದು ಕ್ರಿಯಾಪದ ಇದ್ದು ಆ ವಾಕ್ಯ ಕೊನೆಯಾಗುತ್ತೆ. ಆಪ್ಷನ್ಸ್, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಸಂಯುಕ್ತ ವಾಕ್ಯ, ಸಾಮಾನ್ಯ ವಾಕ್ಯ. ಒಂದು ಕ್ರಿಯಾಪದ ಇದೆ ಅಂತ ಆದರೆ, ಒಂದು ಪೂರ್ಣ ಕ್ರಿಯಾಪದ ಇದೆ ಅಂತ ಆದರೆ ಅದು ಸಾಮಾನ್ಯ ವಾಕ್ಯ, ಸಿಂಪಲ್ ಸೆಂಟೆನ್ಸ್ ಅಂತ ಏನು ಬರುತ್ತೆ ಇಂಗ್ಲೀಷ್ನಲ್ಲಿ ಅದೇ. ಹಾಗೆ ನೆಕ್ಸ್ಟ್ ಕ್ವೆಶನ್ ನಂಬರ್ 4, ತೃತೀಯ ವಿಭಕ್ತಿ ಕಾರಕಾರ್ಥ. ಮಕ್ಕಳೇ, ವಿಭಕ್ತಿ ಪ್ರತ್ಯಯದಲ್ಲಿ ನೀವು ವಿಭಕ್ತಿ ಪ್ರತ್ಯಯಗಳನ್ನು, ಹೊಸಗನ್ನಡದ್ದು ಮತ್ತು ಹಳೆಗನ್ನಡದ್ದು ಪ್ರತ್ಯಯಗಳ ಜೊತೆಗೆ ಕಾರಕಾರ್ಥಗಳನ್ನು ನೀವು ಬಾಯಿಪಾಠ ಮಾಡಬೇಕು.
ಪ್ರಥಮ ಕರ್ತಾರ್ಥ ಕರ್ಮ ಕರಣ ಈ ಥರ ಅಂದರೆ ಪ್ರಥಮ ಕರ್ತೃ ದ್ವಿತೀಯ ಕರ್ಮ ಹಾಗೆ ಕರಣಾರ್ಥ ತೃತೀಯ ಈ ಥರ ಬಾಯ್ಪಾಠ ಮಾಡ್ಕೋಬೇಕಾಗುತ್ತೆ. ತೃತೀಯ ವಿಭಕ್ತಿಯ ಕಾರಕಾರ್ಥ ಆಪ್ಷನ್ಸ್ ಕರಣಾರ್ಥ ಕರ್ಮಾರ್ಥ ಸಂಪ್ರದಾನ ಅಪಾದಾನ. ಆಪ್ಷನ್ ಎ ಕರಣಾರ್ಥ. ಮಕ್ಕಳೇ ಇನ್ನೊಂದು ಎಮ್ ಸಿ ಕ್ಯೂ ಅಲ್ಲಿ ನೀವು ಉತ್ತರವನ್ನು ಬರೆಯುವಾಗ ಈಗ ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 4 ನಿಮಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಆಗ ನೀವು ಬರೀಬೇಕು ಕ್ವಶನ್ ನಂಬರ್ 4 ಅಂತ ಬರೆದು ಆಪ್ಷನ್ ಎ ಅಂತ ಬರೆದು ಕರಣಾರ್ಥ ಅಂತ ಉತ್ತರ ಬರೀಬೇಕಾಗುತ್ತೆ. ನೀವು ಉತ್ತರ ಬರೆಯುವಾಗ ಸರಿಯಾಗಿ ಕೇಳಿಸ್ಕೊಳ್ಳಿ, ಕ್ವಶನ್ ನಂಬರನ್ನು ಕೂಡ ಹಾಕಬೇಕು, ಜೊತೆಗೆ ನೀವು ಯಾವ ಆಪ್ಷನನ್ನು ಆಯ್ಕೆ ಮಾಡ್ಕೋತಿರೋ, ಎ ಆಯ್ಕೆ ಮಾಡ್ಕೋತೀರೋ ಅಥವಾ ಬಿನೋ ಸಿನೋ ಡಿನೋ ಯಾವುದು ಆ ಆಪ್ಷನನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗಾಗಿ ನೋಡಿ 4 ಎ ಕರಣಾರ್ಥ ಈ ರೀತಿ ಬರೀಬೇಕಾಗುತ್ತೆ. ಎ ಬ್ರ್ಯಾಕೆಟಲ್ಲಿರಬೇಕು, 4 ಮುಂದೆ ನೀವೇನು ಡಾಟ್ ಇಟ್ಟಿದ್ದೀರಲ್ಲ ಅದಿರಬೇಕು. ಹಾಗೆ ನೆಕ್ಸ್ಟ್ ಕ್ವಶನ್ ನಂಬರ್ 5 ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಮಕ್ಕಳೇ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಕೇಳಿ, ಓಕೆನಾ? ಯಾವುದೇ ಒಂದು ಡೌಟ್ಸ್ ಇದ್ದರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ, ನಾನು ನಿಮ್ಮ ಕಮೆಂಟ್ಗಳಿಗೆ ಖಂಡಿತ ಆನ್ಸರ್ ಮಾಡ್ತೀನಿ. ಕ್ರಿಯಾರ್ಥ ಕಾವ್ಯಕ್ಕೆ ಉದಾಹರಣೆ ಇದು. ಕ್ರಿಯಾರ್ಥ ಕಾವ್ಯ ಅಂದರೆ ಕ್ರಿಯೆಯನ್ನು, ಕ್ರಿಯೆ ಅಂದರೆ ಏನು? ಕೆಲಸ. ಆ ಕೆಲಸವನ್ನು ಎಂಡ್ ಮಾಡ್ತಕ್ಕಂಥ ಶಬ್ದ. ಈಗ ಯಾರಾದರೂ ಕೇಳ್ತಾರೆ, ಊಟ ಬಡಿಸ್ತಾ ಇರ್ತಾರೆ, ಊಟ ಹಾಕ್ಲಾ ಅಂತ ಕೇಳ್ತಾರೆ, ಬೇಕಾ ಸಾಕಾ ನಿನಗೆ ಅಂತ ಕೇಳ್ತಾರೆ, ಹಾಕ್ಲಾ ಸ್ವಲ್ಪ ಇನ್ನೂ ಸ್ವಲ್ಪ ಹಾಕ್ಲಾ ಇಲ್ಲ ಸಾಕು ಅಂತ ಹೇಳ್ತೀನಿ ಅಲ್ವಾ. ಇಂದು ಓದಾಯ್ತಾ, ಬರೆದಾಯ್ತಾ, ಹ್ಞೂ ಆಯಿತು, ಈ ಥರ ಕೊನೆ ಎಂಡ್ ಮಾಡ್ತಕ್ಕಂಥ ಶಬ್ದ ಕ್ರಿಯಾರ್ಥ ಕಾವ್ಯ, ಕ್ರಿಯೆಯನ್ನು ಕೊನೆಗೊಳಿಸ್ತಕ್ಕಂತಹ ಅವ್ಯಯ. ಆಪ್ಷನ್ಸ್ ನೀನೇ, ಸಾಕು, ಬೇಗನೆ, ಆದ್ದರಿಂದ. ನಿಮ್ಗೆ ಈಗಾಗಲೇ ಆನ್ಸರ್ ಗೊತ್ತಾಗಿದೆ, ಯಾಕೆಂದರೆ ಸಾಕು ಅಂತಕ್ಕಂಥದ್ದು ಕ್ರಿಯಾರ್ಥ ಕಾವ್ಯಯ. ಈಗೇನು ಮಾಡಬೇಕು? ಕ್ವೆಶನ್ ನಂಬರ್ 5 ಆಪ್ಷನ್ ಬಿ ಸಾಕು ಅಂತ ಬರೀಬೇಕು. ಹಾಗೆ ಕ್ವೆಶನ್ 6 ಮಾಡು ಧಾತುವಿನ ವಿದ್ಯಾರ್ಥಕ ಕ್ರಿಯಾರೂಪ. ಮಕ್ಕಳೇ ನಿಮ್ಗಾಗಲೇ ಈ ವಿದ್ಯಾರ್ಥಕ ರೂಪದ ಬಗ್ಗೆ ನಿಮ್ಮ ಪದ್ಯದ ಕಡೆ ನಿಮ್ಗೆ ಈಗಾಗಲೇ ನಿಮಗೆ ತಿಳಿಸಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಮಾಡು ಧಾತುವಿನ ವಿದ್ಯಾರ್ಥಕ ರೂಪದಲ್ಲಿ ಉತ್ತಮ ಪುರುಷದಲ್ಲಿ ಬರುತ್ತೆ. ಇದು ಉತ್ತಮ ಪುರುಷ, ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಮಾಡೋಣ ಅಂತಕ್ಕಂಥದ್ದು ಏನು ಇಲ್ಲಿ ಉತ್ತಮ ಪುರುಷದಲ್ಲಿ ಬರುತ್ತೆ. ಹಾಗೆ ನೆಕ್ಸ್ಟ್ ಮೇನ್ ಹೋಗೋಣ ಮಕ್ಕಳೇ. ಇದು ಕೂಡ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೀಬೇಕು. ಇದು ವ್ಯಾಕರಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಯಾಗಿರುತ್ತೆ. ಇದರ ಉತ್ತರ ಕೂಡ ನೀವು ಆದಷ್ಟು ನೀವು ಕ್ವಶನ್ ಈಗ ಫಸ್ಟ್ ಕ್ವಶನನ್ನು ಓದ್ತೀರಿ. 7 ತುತ್ತ ತುದಿ ದ್ವಿರುಕ್ತಿ ಪುಸ್ತಕ ಗಿಸ್ತಕ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ತುತ್ತ ತುದಿ ಇದು ದ್ವಿರುಕ್ತಿ ಪದ, ಪುಸ್ತಕ ಗಿಸ್ತಕ ಅನ್ನೋದು ಜೋಡು. ನೋಡಿ ಮಕ್ಕಳೇ, ಇದಕ್ಕೆ ಆನ್ಸರ್ ಬರೆಯುವಾಗ ನೀವು ಕ್ವಶನ್ ನಂಬರ್ 7 ಅಂತ ಬರೆದು ಮುಂದೆ ಒಂದು ಡಾಟನ್ನು ಇಡ್ತೀರಾ, ಪ್ರಶ್ನೆ ಎಂಡ್ ಆಗಿದೆ ಅಂತ. ಅದಾದಮೇಲೆ ನೀವು ಪುಸ್ತಕ ಗಿಸ್ತಕ ಅಂತ ಬರೆದು ಜೋಡು ನುಡಿ ಬರೀಬೇಕು, ಜೊತೆಗೆ ಆ ಜೋಡು ನುಡಿ ಕೆಳಗಡೆ ಅಂಡರ್ಲೈನ್ ಮಾಡೋದನ್ನು ಮರಿಬೇಡಿ ಮಕ್ಕಳೇ, ಖಂಡಿತ. ನೋಡಿ ಇನ್ನೊಂದು ಸಾರಿ ಹೇಳ್ತೀನಿ, ಕ್ವಶನ್ ನಂಬರ್ 7 ಪುಸ್ತಕ ಗಿಸ್ತಕ ಅಂತ ಬರೆದು ಇದು ಏನು ಜೋಡು ನುಡಿ, ಜೋಡು ನುಡಿ, ಜೋಡಿ ಪದ ಅಂತ ಕೂಡ ಹೇಳ್ತಾರೆ, ಜೋಡು ನುಡಿ ಅಂತಲೂ ಹೇಳ್ತಾರೆ. ಯಾವುದು ಬರೆದ್ರು ಕರೆಕ್ಟೇನೆ, ಜೋಡು ಪುಸ್ತಕ ಗಿಸ್ತಕ ಅಂತ ಬರೆದು ಜೋಡು ನುಡಿ ಅಂತ ಬರೆದು ಜೋಡು ನುಡಿ ಕೆಳಗಡೆ ಅಂಡರ್ಲೈನ್ ಮಾಡಬೇಕು. ಹಾಗೆ ಕ್ವಶನ್ ನಂಬರ್ 8 ಇದು ಸಮಾಸದ ಮೇಲೆ ಇದೆ ಪ್ರಶ್ನೆ. ಬೆಟ್ಟದಾವರೆ, ಬೆಟ್ಟದ ತಾವರೆ, ತತ್ಪುರುಷ ಸಮಾಸಕ್ಕೆ ಇದು ಉದಾಹರಣೆ. ಹಾಗೆ ನಮಗೆ ಕ್ವಶನ್ ಏನಿದೆ, ಕಣ್ದೆರೆ, ಕಣ್ಣನ್ನು ತೆರೆ, ಕಣ್ಣಂ ತೆರೆ, ಇಲ್ಲೇನಾಗಿದೆ ಕ್ರಿಯೆ ಆಗಿದೆ. ಮಕ್ಕಳೇ ಸಮಾಸದ ಬಗ್ಗೆ ಕೂಡ ವಿಡಿಯೋ ಹಾಕಿದ್ದೀನಿ ನಾನು, ಕಣ್ಣಂ ತೆರೆ, ಕಣ್ಣನ್ನು ತೆರೆ, ಇಲ್ಲಿ ಕ್ರಿಯಾ, ಇದು ಕ್ರಿಯಾ ಸಮಾಸ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಕೆಲಸ ನಡೆದಿದೆ ಅಂತ ಗೊತ್ತಾದರೆ ಸಮಾಸದ ಪದದಲ್ಲಿ ಏನೋ ಒಂದು ಕ್ರಿಯೆ ನಡೆದಿದೆ ಅಂತ ಗೊತ್ತಾದರೆ ಇದು ಕ್ರಿಯಾ ಸಮಾಸನೇ ಆಗಿರುತ್ತೆ. ಇಲ್ಲಿ ಏನು ಕೆಲಸ ಆಗಿದೆ, ಕಣ್ಣನ್ನು ತೆರೆ, ಕಣ್ಣನ್ನು ತೆರೆ, ತೆಗಿ ಅಂತ ಅರ್ಥ. ನಮ್ಮ ಆಡುಭಾಷೆಯಲ್ಲಾದರೆ ಕಣ್ ತೆಗಿ ಅಂತ ಕರಿತೀವಿ, ಕಣ್ಣಂ ತೆರೆ. ಇದು ಸಾಮಾನ್ಯ ದ್ವಿತೀಯ ವಿಭಕ್ತಿ, ಒಮ್ಮೊಮ್ಮೆ ತೃತೀಯ ವಿಭಕ್ತಿ ಪದಗಳು ಕೂಡ ಬರುತ್ತೆ. ಕಣ್ಣಂ ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿ, ಅಥವಾ ಒಂದೊಂದು ಸಾರಿ ಏನಾಗುತ್ತೆ ಕೆಲವೊಂದು ಪದಗಳಲ್ಲಿ ತೃತೀಯ ವಿಭಕ್ತಿ ಬರುತ್ತೆ, ಅದು ಬಿಟ್ಟರೆ ಬೇರೆದು ಬರಲ್ಲ. ನೋಡಿ ಇನ್ನೊಂದು ಸಾರಿ ಹೇಳ್ತೀನಿ, ಸಮಾಸದಲ್ಲಿ
ಎಲ್ಲ ಸಮಾಸಗಳನ್ನು ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದರ ಜೊತೆಗೆ ಕ್ರಿಯಾ ಸಮಾಸ, ಯಾವುದಾದ್ರೂ ಒಂದು ಕೆಲಸ ನಡೆದಿದೆ ಅಂತ ಗೊತ್ತಾದರೆ ಕ್ರಿಯಾ ಸಮಾಸ ಅಂತ ತಿಳಿಬೇಕು. ಅದು ಗೊತ್ತಾಗಿಲ್ಲ ಅಂದರೆ ಬಿಡಿಸಿದಾಗ ದ್ವಿತೀಯ ಪೂರ್ವಪದದ ಕಡೆಗೆ ದ್ವಿತೀಯ ವಿಭಕ್ತಿ ಅಥವಾ ತೃತೀಯ ವಿಭಕ್ತಿ, ಅಪರೂಪಕ್ಕೆ ತೃತೀಯ ವಿಭಕ್ತಿ ಬಂದಿದ್ದ ಪದ ಆದರೆ ಕ್ರಿಯಾ ಸಮಾಸ. ನೆಕ್ಸ್ಟ್ ಕ್ವಶನ್ ನಂಬರ್ 9, ವೈಶಾಖ ಬೇಸಗೆ ಪಾದುಕ ಹಾವುಗೆ, ಇದು ತತ್ಸಮ ತದ್ಭವ ಪದಗಳು, ಮಕ್ಕಳು ಈಗಾಗಲೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಕ್ವಶನ್ ನಂಬರ್ 10, ಬಳೆಗಾರ ತದ್ದಿತ ನಾಮ, ತದ್ದಿತಾಂತ ನಾಮ ಸಾರಿ, ಇದು ತದ್ದಿತ ಪ್ರತ್ಯಯಗಳಲ್ಲಿ ಬರುತ್ತೆ. ಜಾಣತನ ತದ್ದಿತಾಂತ ಭಾವನಾಮ, ಈ ಜಾಣತನ ನಿಮ್ಮ ನೋಡ್ತೀರ ತನ ಐಕೆ ಪೂ ಮೇ ಇದಿದ್ದರೆ ಏನು ಅದು ಕೊನೆಯಲ್ಲಿ ಷಷ್ಠಿ ವಿಭಕ್ತಿ ಅ ಮುಂದೆ ಬರುತ್ತೆ. ಜಾಣತನ ಅ ತನ ಇಕೆ ಪೂ ಮೇ ಇವಿಷ್ಟು ಪ್ರತ್ಯಯಗಳು ಬಂದರೆ ಇದು ತದ್ದಿತಾಂತ ಭಾವನಾಮ. ಹಾಗೆ ಥರ್ಡ್ ಮೇನ್, ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ. ಉತ್ತರವನ್ನು ನಾನು ಮಕ್ಕಳೇ ಕ್ವೆಶ್ಚನ್ ಯಾವುದು ಕ್ವೆಶ್ಚನ್ ಇದೆಯೋ ಅದಕ್ಕೆ ಮಾತ್ರ ಬ್ರಾಕೆಟ್ ಹಾಕಿದ್ದೀನಿ. ಹಾಗೆ ನೀವು ಪ್ಲೇಸು ಕಡಿಮೆ ಇರೋದ್ರಿಂದ ನಾನು ಉತ್ತರವನ್ನು ಶಾರ್ಟ್ ಆಗಿ ಬರೆದಿದ್ದೀನಿ. ಆದರೆ ನೀವು ಕಂಪ್ಲೀಟ್ ಸೆಂಟೆನ್ಸಲ್ಲಿ ಬರೀಬೇಕು. ಪ್ರಶ್ನೆ 11, ಗುರು ಪೂರ್ಣಿಮಾ ದಿನದಂದು ಲೇಖಕರು ಯಾವುದನ್ನು ಪೂಜಿಸುತ್ತಾರೆ? ಈಗ ನಾನು ಹೇಗೆ ಹೇಳಿರ್ತೀನೋ ಅದೇ ರೀತಿ ನೀವು ಆನ್ಸರ್ ಬರೀಬೇಕು. ಗುರು ಪೂರ್ಣಿಮಾ ದಿನದಂದು ಲೇಖಕರು ಧ್ವಜವನ್ನು ಪೂಜಿಸುತ್ತಾರೆ. ಮಕ್ಕಳೇ ನೀವು ಓದ್ಕೊಳ್ಳುವಾಗ ಹಾಗೆ ಕೆಲವು ಮಕ್ಕಳು ನನಗೆ ನೆನಪಿರಲ್ಲ ಅಂತ ಹೇಳಿದ್ರಲ್ಲ, ನೀವು ಆ ಯಾವುದನ್ನು ಯಾರು ನಿಮ್ಮ ಪ್ರಶ್ನೆಯಲ್ಲಿ ನೋಡ್ತೀರ ಆ ಯಾವುದನ್ನು ಮೇಲೆ ನೀವು ಅಷ್ಟೇ ಆನ್ಸರನ್ನು ಬರ್ಕೊಂಡ್ರೆ ನಿಮಗೆ ಸ್ವಲ್ಪ ಓದೋಕ್ಕೆ ಈಸಿ ಆಗುತ್ತೆ. ದೇವನೂರರಿಗೆ ಮನೆ ಮಂಚಮನ ಕತೆ ಹೇಳಿದ ಕವಿ ಯಾರು? ಕವಿ ಸಿದ್ಧಲಿಂಗಯ್ಯವರು. ಅನ್ನದ ವಿಷಯದಲ್ಲಿ ವೇದ ಏನು ಹೇಳಿದೆ? ಮನುಷ್ಯಾಹ ಅನ್ನಗತ ಪ್ರಾಣಾಹ ಅಂದು ಹೇಳಿದೆ. ಅಂದರೆ ಚಿನ್ನವಿಲ್ಲದೆ ಬದುಕಬಹುದು, ಆದರೆ ಅನ್ನವಿಲ್ಲದೆ ಬದುಕಲಾದೀತೆ ಎಂದು ಅನ್ನದ ಬಗ್ಗೆ ವೇದ ಹೇಳಿದೆ. ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು? ಧರ್ಮಬುದ್ಧಿ ತನ್ನ ಬೆಳಗಿನ ಹೊತ್ತನ್ನು, ಬೆಳಗ್ಗೆ ತಕ್ಷಣ ಏನು ಮಾಡ್ತಿದ್ದ ಧರ್ಮಬುದ್ಧಿ ಅಂದರೆ ದೇವರು, ಗುರುಗಳು, ದ್ವಿಜ ಬ್ರಾಹ್ಮಣರು ಇವರ ಪೂಜೆಯನ್ನು ಮಾಡ್ತಾ ಕಳೀತಾ ಇದ್ದಂತೆ. ಕಾಡು ಮೇಡುಗಳ ಸ್ಥಿತಿ ಹೇಗಿವೆ? ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ, ಅಂದರೆ ಅಲ್ಲಿ ಏನೂ ಇಲ್ಲ, ಎಲ್ಲ ಹಾಳಾಗ್ಬಿಟ್ಟಿದೆ, ಬರಡಾಗಿದೆ. ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು? ಛಲವನ್ನೇ ಮೆರೆಯುತ್ತೇನೆ ಅಂತ ನಿರ್ಧಾರ ಮಾಡಿರ್ತಕ್ಕಂಥವನು ದುರ್ಯೋಧನ. ನಾನು ಸಂಧಿ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ಳಲ್ಲ, ನನ್ನ ಛಲವನ್ನು ನಾನು ಸಾಧಿಸಿಯೇ ಸಾಧಿಸ್ತೀನಿ ಅಂತ ದುರ್ಯೋಧನ ಹೇಳ್ತಾನೆ. ನೆಕ್ಸ್ಟ್ ಕ್ವಶನ್ ನಂಬರ್ 17, ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಗೂರುತ್ತಾ ಮಲಗಿದ್ದಾಳೆ. ಹಾಗೆ ಫೋರ್ತ್ ಮೆನ್ ನೋಡಿ, ಇದು ನಾನು ಲೆಸನ್ ಅಷ್ಟೇ ಹೇಳ್ತಾ ಹೋಗ್ತಿದ್ದೀನಿ. ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ಇದು ಶಬರಿ ಪಾಠದ್ದು. ಹಾಗೆ ಕ್ವಶನ್ ನಂಬರ್ 19, ಮೊಗ್ಗನ್ನು ಆದರ್ಶವಾಗಿ ಸ್ವೀಕರಿಸಲು ಇರುವ ತೊಡಕುಗಳು ಯಾವುವು? ಇದು ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಅನ್ನೋ ಪಾಠದ್ದು. ಕ್ವಶನ್ ನಂಬರ್ 20, ಮನುಷ್ಯನು ತನ್ನ ಒಳಿತನ್ನು ಹೇಗೆ ಸಾಧಿಸಬಹುದು? ಶ್ರೇಷ್ಠ ಭಾರತೀಯ ಚಿಂತನೆಗಳು ಈ ಪಾಠದ್ದಿದು. ಕ್ವಶನ್ ನಂಬರ್ 21, ಧರ್ಮಬುದ್ಧಿಗೆ ದುಷ್ಟಬುದ್ಧಿ ನೀಡಿದ ಸಲಹೆಗಳು ಯಾವುದು? ಇದು ವೃಕ್ಷ ಸಾಕ್ಷಿ ಈ ಪಾಠದ್ದು. ನಾಳಿನ ಕಲಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಎಂದು ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಹೇಳಿದ್ದಾರೆ ಸಂಕಲ್ಪಗೀತೆ ಮುಖಾಂತರ. ಸಂಕಲ್ಪಗೀತೆ ಪದ್ಯದಲ್ಲಿ ಬರುತ್ತೆ ಇದು. ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು? ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯ. ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು? ಉದಾತ್ತ ಚಿಂತನೆಗಳು. ತ್ಯಾಗದ ಪ್ರತೀಕ ಆ ಮಣ್ಣು ಎಂದು ಭಗತ್ ಸಿಂಗ್ ತನ್ನ ಸೋದರಿಗೆ ತಿಳಿಸಿದ ಸಂದರ್ಭವನ್ನು ತಿಳಿಸಿ. ಇದು ಭಗತ್ ಸಿಂಗ್ ತಾಯಿ ಭಾರತೀಯ ಅಮರಪುತ್ರರು, ಇದು ಚಕ್ರವರ್ತಿ ಸೂಲಿಬೆಲೆ ಅವರು ಬರೆದಿರತಕ್ಕಂತಹ ಪಾಠ. ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು? ಇದು ಸ್ವದೇಶಿ ಸೂತ್ರದ ಸರಳ ಹಬ್ಬ ಶಿವಾನಂದ್ ಕಳವೆ ಅವರು ಬರೆದಿರತಕ್ಕಂತಹ ಒಂದು ಪಾಠ. 27, ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು? ಇದು ಗೋವಿಂದ್ ಪೈ ಅವರು ಬರೆದಿರತಕ್ಕಂತಹ ನಾನು ಪ್ರಾಸ ಬಿಟ್ಟ ಕತೆ ಅಂತಕ್ಕಂತಹ ಒಂದು ಪಾಠದ್ದು. ಮಕ್ಕಳು ಇದರಲ್ಲಿ ನೀವು ನೋಡಿರ್ತೀರ ಅಂದರೆ ಇಲ್ಲಿ ಪಠ್ಯಪೂರಕ ಅಧ್ಯಯನದ ಏನಿದೆ ಅದು 4 ಪ್ರಶ್ನೆಗಳು ಬಂದಿದ್ದಾವೆ. ಹಾಗಾಗಿ ನೀವು ಪಠ್ಯಪೂರಕ ಅಧ್ಯಯನದ ಆ 4 ಪ್ರಶ್ನೆಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಕವಿ ಕೃತಿ ಪರಿಚಯ ಮಕ್ಕಳೇ ಗದ್ಯದ ಕಡೆ ಒಂದನ್ನು ಕೊಟ್ಟಿರ್ತಾರೆ, ಪದ್ಯದ ಕಡೆ ಒಂದನ್ನು ಕೊಟ್ಟಿರ್ತಾರೆ. ಹಾಗೆ ನೆಕ್ಸ್ಟ್ ಮೇನ್ಗೆ ಹೋಗೋಣ. ಇಲ್ಲಿ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ಛಂದಸ್ಸನ್ನು ಹೆಸರಿಸ್ಬೇಕು. ಇಲ್ಲಿ ನೋಡಿ ಮಕ್ಕಳೇ, ನಾನು ಪ್ರಸ್ತಾರ ಮಾತ್ರ ಹಾಕಿದ್ದೀನಿ,
ಛಂದಸ್ಸು ಮತ್ತು ಗಣವಿಂಗಡಣೆಯೇ ಯಾವ ರೀತಿ ಮಾಡೋದು ಅನ್ನೋದನ್ನು ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಮಾಡಿ ತಿಳಿಸಿದ್ದೀನಿ. ಅಷ್ಟು ಮಾಡಿದ್ರೆ ಮಾತ್ರ ನಿಮಗೇನಾಗುತ್ತೆ, ಕಂಪ್ಲೀಟ್ ಅಂದರೆ 3 ಮಾರ್ಕ್ಸ್ ಸಿಗುತ್ತೆ. ಹಾಗೆ ನೋಡಿ, ಮೊದಲನೇ ಸಾಲಿನಲ್ಲಿ ಮತಿಗೆಟ್ಟು ತಸ್ಕರ ಸ್ಯಾನೃತ ಬಲಂ ಎನಿಪ ವಾಕ್ಯವಂ ನೆನೆಯುತ್ತು. ಮೊದಲನೇ ವಾಕ್ಯದಲ್ಲಿ 12 ಮಾತ್ರೆಗಳಿದೆ, ಎರಡನೇ ವಾಕ್ಯದಲ್ಲಿ 20 ಮಾತ್ರೆಗಳಿದ್ದಾವೆ ಅಂತಂದರೆ, ಮೊದಲನೇದಾಗಿ 2 ಸಾಲಿದೆ ಅಂತ ಅಂದ್ಕೊಂಡ್ರೆ ನೀವು ಕಂದ ಪದ್ಯ ಅಂತ ಅಂದ್ಕೋಬೇಕು. ಗುರು ಲಘು ಹಾಕಾದ ನಂತರ 12 ಮಾತ್ರೆಗಳು ಮೊದಲನೇ ವಾಕ್ಯಕ್ಕೆ ಬಂದಿದ್ದರೆ ಖಂಡಿತ ಕಂದ ಪದ್ಯ ನೀವು ಬರಿಬೇಕು. ಏನಂತ ಬರಿಬೇಕು ನೋಡಿ, ಇದು ಛಂದಸ್ಸು ಅಂತ ಬರೆದು ಕಂದ ಪದ್ಯ ಅಂತ ಬರೀರಿ. ಹಾಗೆ ಮಾತ್ರೆಗಳ ಆಧಾರದಲ್ಲಿ ವಿಂಗಡಣೆ ಮಾಡೋದ್ರಿಂದ ಇದು ಮಾತ್ರಾಗಣ, ಕಂದ ಪದ್ಯ ಮಾತ್ರಾಗಣ ಅಂತ ಬರೀಬೇಕು. ಕೆಳಗಡೆ 4 4 4 ಅಂತ ಬರೆದು ಏನು ಮಾಡಬೇಕು, 12 ಮಾತ್ರೆಗಳು ಅಂತ ಬರೀಬೇಕು. ಹಾಗೆ ಅದ್ರ ಕೆಳಗಡೆ 4 4 4 4 4 ಅಂತ ಬರೆದು 20 ಮಾತ್ರೆಗಳು ಅಂತ ಬರೀಬೇಕು. ಟೋಟಲ್ 2 ಸೇರಿದಾಗ ಎಷ್ಟಾಗುತ್ತೆ, 34 ಮಾತ್ರೆಗಳು. ಆ್ಯಕ್ಚುಲಿ 2 ಲೈನ್ ಅಲ್ಲ, ಕಂದ ಪದ್ಯ ಅಂದರೆ 4 ಲೈನು. ಆ 4 ಲೈನನ್ನು ಸೇರಿಸಿ ನೀವು ಕಂಪ್ಲೀಟಾಗಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಕಂಪಲ್ಸರಿ ಸಿಗುತ್ತೆ. ಇದನ್ನು ಹೇಗೆ ಬರೆಯೋದನ್ನು ಡೀಟೇಲಾಗಿ ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಅದನ್ನು ನೋಡಿ. ಹಾಗೆ ಇಲ್ಲಿ ಒಂದು ಅಲಂಕಾರವನ್ನು ಕೊಟ್ಟಿದ್ದಾನೆ, ಅಲಂಕಾರದ ಹೆಸರನ್ನು ಬರಿಬೇಕು, ಲಕ್ಷಣ ಬರಬೇಕು, ಸಮನ್ವಯಗೊಳಿಸ್ಬೇಕು ನೋಡಿ ಮಕ್ಕಳೇ. ಹಾಗಾಗಿ ಇದಕ್ಕೆ 3 ಅಂಕ ಇದೆ. ಮೊದಲನೇದಾಗಿ, ಗೀಜಗನ ಗೂಡುಗಳು ತೊಟ್ಟಿಲುಗಳಂತೆ ತೂಗಾಡುತ್ತಿದ್ದವು. ಮಕ್ಕಳೇ, ಪ್ಲೇಸ್ ಇಲ್ಲದೆ ಇರೋದ್ರಿಂದ ನಾನು ಎಲ್ಲೆಲ್ಲೋ ಆನ್ಸರನ್ನು ಬರೆದಿದ್ದೀನಿ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲಂಕಾರ, ಇದು ಉಪಮಾಲಂಕಾರ. ಉಪಮಾಲಂಕಾರ ಅಂತ ಹೇಗೆ ಗುರುತಿಸೋದು, ಅಲಂಕಾರದ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ, ತಿಳ್ಕೊಳ್ಳಿ ನೋಡಿ. ತೊಟ್ಟಿಲುಗಳಂತೆ, ಅಂತೆ ಅಂತ ಉಪಮಾವಾಚಕ ಬಂದಿದೆ, ಹಾಗಾಗಿ ಇದು ಉಪಮಾಲಂಕಾರ. ಹಾಗಾಗಿ ಅಲಂಕಾರ ಇದು, ಉಪಮಾಲಂಕಾರ. ಉಪಮೇಯ ಇದು ಏನು, ಉಪಮೇಯ ಅಂದರೆ ಹೋಲಿಸ್ಕೊಳ್ತಕ್ಕಂತಹದ್ದು. ಯಾವುದು, ಗೀಜಗನ ಗೂಡುಗಳನ್ನು ಮಕ್ಕಳನ್ನು ತೂಗ್ತಕ್ಕಂತಹ ತೊಟ್ಟಿಲಿಗೆ ಹೋಲಿಸಿದ್ದಾರೆ. ಹಾಗಾಗಿ ಹೋಲ್ಸೋದಕ್ಕೆ ತೆಗೆದುಕೊಂಡಿರ್ತಕ್ಕಂತಹ ಪದ ತೊಟ್ಟಿಲು, ಹೋಲಿಸ್ಕೊಳ್ತಾ ಇರ್ತಕ್ಕಂತಹ ಪದ ಉಪಮೇಯ. ಉಪಮೇಯ, ಗೀಜಗನ ಗೂಡುಗಳು, ಉಪಮಾನ, ತೊಟ್ಟಿಲುಗಳು, ವಾಚಕ ಪದ ಯಾವುದು ಬಂದಿದೆ, ಅಂತೆ ಬಂದಿದೆ. ಇಲ್ಲಿ ಸಮಾನ ಧರ್ಮ ಯಾವುದಪ್ಪ, ತೂಗಾಡೋದು. ಸಮಾನ ಧರ್ಮ ಅಂದರೆ ಎರಡು ಪದಗಳಲ್ಲೂ ಸಮಾನವಾಗಿರಬೇಕು. ಗೀಜಗನ ಗೂಡು ತೊಟ್ಟಿಲಂತೆ ತೂಗಾಡುತ್ತೆ, ತೊಟ್ಟಿಲುಗಳು ಕೂಡ ತೂಗಾಡ್ತವೆ. ಇದು ಸಮಾನ ಧರ್ಮ, ತೂಗಾಡೋದು. ಸಮನ್ವಯ ಏನು ಮಾಡಬೇಕು ಅಂದರೆ, ಈ ಸಮನ್ವಯವನ್ನು ನೀವು ಬರೆಯುವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಬರಿಬೇಕಾಗುತ್ತೆ. ಅಂದರೆ ಉಪಮೇಯವಾದನ ಕೆಳಗಡೆ ಬರೆದಿದ್ದೀನಿ ನೋಡಿ, ಉಪಮೇಯವಾದ ಇಲ್ಲ, ಅರ್ಧ ಆ ಕಡೆ ಬಂದಿದೆ. ಉಪಮೇಯವಾದ ಗೀಜಗನ ಗೂಡುಗಳನ್ನು ಉಪಮಾನವಾದ ತೊಟ್ಟಿಲುಗಳಿಗೆ ಭೇದ ಕಲ್ಪಿಸಿ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ಭೇದ ಕಲ್ಪಿಸಿ ಅಂದರೆ ಅದರ ಹಾಗೆ ಇದಿದೆ ಅಂತಕ್ಕಂತಹ ಭೇದವನ್ನು ಕಲ್ಪಿಸಿ ಹೋಲಿಸಿ ಹೇಳಿದ್ದಾರೆ. ಇನ್ನೂ ಬರೀಬೇಕು ಮಕ್ಕಳೇ, ಪ್ಲೇಸ್ ಇಲ್ಲ, ನಾನು ಬರೆದಿಲ್ಲ. ಇಲ್ಲಿ ಅಂತೆ ಅಂತಕ್ಕಂತಹ ಉಪಮಾವಾಚಕ ಇದ್ದು, ಸಮಾನ ಧರ್ಮ ತೂಗಾಡೋದು ಅನ್ನೋ ಸಮಾನ ಧರ್ಮ ಇರೋದರಿಂದ ಇದು ಪೂರ್ಣವಾಗಿ ಉಪಮಾಲಂಕಾರವಾಗಿದೆ. ಇಲ್ಲಿವರೆಗೆ ಬರೀಬೇಕು ಮಕ್ಕಳೇ, ನನಗೆ ಸಾರಿ, ಪ್ಲೇಸ್ ಇರಲಿಲ್ಲ, ನಾನು ಅದನ್ನು ಬರೆದಿಲ್ಲ. ಲಕ್ಷಣ ಬರೀಬೇಕು ಮಕ್ಕಳೇ, ಲಕ್ಷಣಕ್ಕೆ ಕಂಪಲ್ಸರಿ 1 ಮಾರ್ಕ್ಸ್ ಇರುತ್ತೆ. 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು, ಅಂದರೆ ಹೋಲಿಕೆ ಅಂದರೆ ಭೇದ, ಕಂಪೇರ್ ಮಾಡಿ ಕಲ್ಪಿಸಿ ಹೋಲಿಸಿ ಹೇಳುವುದೇ ಉಪಮಾಲಂಕಾರ. ಹಾಗೆ ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ ಗಾದೆಗಳನ್ನು ಕೊಟ್ಟಿದ್ದಾರೆ. 2 ಗಾದೆ ಇದೆ, ಶಕ್ತಿಗಿಂತ ಯುಕ್ತಿ ಮೇಲೂ ಕಟ್ಟುವುದು ಕಠಿಣ, ಕೆಡುವುದು ಸುಲಭ. 2 ಗಾದೆನ ಕೂಡ ನಾನೀಗಾಗಲೇ ತಿಳಿಸಿದ್ದೀನಿ, ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಸಂದರ್ಭ ಸಮೇತ ವಿವರಿಸಿರಿ. 33 ಕ್ವಶನ್ ನಂಬರ್, ನನ್ನದೇ ಬಿಡದಲ್ಲ ಈ ಜಗವ ಸುಡದಲ್ಲ, ಇದು ಶಬರಿ ಹೇಳ್ತಾಳೆ. ಶಬರಿ ಪಾಠದಲ್ಲಿ ರಾಮ ಹೇಳ್ತಾನೆ. ಮೊದಲನೇ ಪೇಜಲ್ಲೇ ಇದೆ ನೋಡಿ ಮಕ್ಕಳೇ, ಸೆಕೆಂಡ್ ಪ್ಯಾರಾಗ್ರಾಫಲ್ಲಿದೆ. ಹಾಗೆ ಕ್ವಶನ್ ನಂಬರ್ 34, ಗುರುಪದೇಶ ಎಂದರೆ ತಲೆ ನೆರೆಯದೆ ಬರುವ ಉಪ್ಪು. ಇದನ್ನು ಕೂಡ ನಾನು ತಿಳಿಸಿದ್ದೀನಿ. ಅಂದರೆ ಗುರುಪದೇಶ ಅಂದರೆ ಏನಪ್ಪ ಅಂದರೆ, ತಲೆನೇ ಹಣ್ಣಾಗಿರಲ್ಲ, ಆದರೂ ಕೂಡ ಮುಪ್ಪು ಬಂದಂತೆ. ಇದನ್ನು ಕೂಡ ಡಾಕ್ಟರ್ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಬನ್ನಂಜಯ ಗೋವಿಂದಾಚಾರ್ಯ ಬರೆದಿರತಕ್ಕಂಥ ಶುಕನಾಸನ ಉಪದೇಶ ಅಂತಕ್ಕಂಥ ಪಾಠದ್ದು. ಕ್ವಶನ್ ನಂಬರ್ 35, ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ದೇವನೂರು ಮಹಾದೇವ ಬರೆದಿರತಕ್ಕಂತಹ ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥ ಪಾಠದ್ದು. ದಂಡ ಬಂದಿತ್ತು ತಯಾರಾಗಿ ಜಲದ ಮಾಡಿ ಹಲಗಲಿಗೆ, ಹಲಗಲಿ ಬೇಡರು. ಇದು BS ಗದ್ಗಿಮಠ ಅವರು ಸಂಪಾದನೆ ಮಾಡಿರ್ತಕ್ಕಂತಹ ಒಂದು ಜನಪದ ಲಾವಣಿಯಲ್ಲಿ ಬಂದಿದೆ. ಹಸುರತ್ತಲ್ ಹಸುರಿತ್ತಲ್ ಹಸುರತ್ತಲ್, ಹಸುರು ಕುವೆಂಪು ಅವರು ಬರೆದಿರ್ತಕ್ಕಂಥ ಒಂದು ಪದ್ಯದಲ್ಲಿದೆ. ನೆಲ ಕಿರಿವೆನೆಂದು ಬಗೆದರೆ ಛಲ ಕಿರಿವೆಂ, ಇದು ಚಲಮನೆ ಮೆರೆವೆಂ ರನ್ನ ಬರೆದಿರ್ತಕ್ಕಂಥ ಚಲಮನೆ ಮೆರೆವೆಂ ಪದ್ಯ. ಹಾಗೆ ಮಕ್ಕಳೇ, 10th ಮೇನಲ್ಲಿ 2 ಪದ್ಯವನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದೇ ಪದ್ಯದ್ದು
ಎರಡು ಪ್ಯಾರಾಗ್ರಾಫ್ ಬರುತ್ತೆ. ಹಾಗಾಗಿ ನೋಡಿ ಮಕ್ಕಳೇ, ಒಂದು ಪದ್ಯದಲ್ಲಿ ನೀವು ಒಂದು ಪ್ಯಾರಾಗ್ರಾಫನ್ನು ಯಾ ಚೆನ್ನಾಗಿ ಓದ್ತಕ್ಕಂಥವ್ರು ನೀವು ಅಷ್ಟು ಪದ್ಯವನ್ನು ಬಾಯ್ಪಾಟ್ ಮಾಡಿ. ಆದರೆ ಓದೋಕ್ಕಾಗಲ್ಲ ನನಗೆ ಕಷ್ಟ ಅಂತಕ್ಕಂಥವ್ರು ಯಾವುದಾದ್ರೂ ಒಂದು ಪದ್ಯದಲ್ಲಿ ಎರಡು ಪ್ಯಾರಾಗ್ರಾಫ್ ಇದ್ದಾಗ ಒಂದು ಪ್ಯಾರಾಗ್ರಾಫನ್ನ ನೀವು ಓದಿಕೊಂಡು ಬರೆದು ತೌರವಾಗಿ, ಅಂದರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ರೀತಿ ನೀವು ರೆಡಿಯಾಗಿ. ಹಾಗೆ ಲೆವೆನ್ ಕ್ವೆಶನ್ ನಂಬರ್ ಲೆವೆನ್ ನೋಡಿ, ಇದನ್ನು ಈ ಪ್ಯಾರಾಗ್ರಾಫ್ನ ಈಗಾಗಲೇ ನಾನು ಸಾರಾಂಶವನ್ನು ತಿಳಿಸಿದ್ದೀನಿ ಮಕ್ಕಳೇ, ತಿಳಿಸೋಕೆ ಹೋಗಲ್ಲ ವೀರಲವ ಪದ್ಯದ್ದು. ಹಾಗೆ ನೆಕ್ಸ್ಟು 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರದಲ್ಲಿನ ಪೋಯೆಟ್ ಕಾರ್ನರ್ ಹಾಗೂ ರಾಯಲ್ ಚಾಪಲ್ನ ವಿಶೇಷತೆ ಕುರಿತು ಬರೆಯಲಿ. ಲಂಡನ್ ನಗರದ್ದು ಎರಡೂ ಪ್ರಶ್ನೆ ಇದೆ. ವೂಲ್ವರ್ತ್ ಸ್ಟೇಷನರಿ ಅಂಗಡಿ ಹಾಗೂ ಲಂಡನ್ನಿನಲ್ಲಿ ಹೆಣ್ಣನ್ನು ಸತ್ಕರಿಸುವ ರೀತಿಯನ್ನು ಗೋಕಾಕರು ಹೇಗೆ ವಿವರಿಸಿದ್ದಾರೆ? ಇದು 4 ಅಂಕದ ಪ್ರಶ್ನೆ ಮಕ್ಕಳೇ. ಅಟ್ಲೀಸ್ಟ್ 3/4 ಪೇಜಸ್ ನಿಮ್ಮ ಆನ್ಸರ್ ಇರಬೇಕು. ಏನೇನೋ ಬರಿಬೇಡಿ, ಇರೋ ವಿಷಯಗಳನ್ನು ನೀಟಾಗಿ ಬರಿಬೇಕಾಗುತ್ತೆ. ಹಾಗಾಗಿ ಎರಡರಲ್ಲಿ ಯಾವುದಾದ್ರೂ ಒಂದು ಬರಿಬೇಕಾಗುತ್ತೆ. ಈ 4 ಅಂಕದ ಪ್ರಶ್ನೆಗಳಲ್ಲಿ ಒಂದು ಲೆಸನ್ ಸೈಡ್ ಇರುತ್ತೆ, ಗದ್ಯದ ಸೈಡು, ಇನ್ನೊಂದು ಪದ್ಯದ ಸೈಡ್ ಇರುತ್ತೆ. ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಪಾಂಡವರು ಸೋದರರು ಎಂದು ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳು ಯಾವುದು? ನೋಡಿ, ಹಾಗೆ ನಾನು ಈಗಾಗಲೇ ನಾನು ನಿಮಗೆ ಹೇಳಿದ್ದೆ, ಒಂದು ಗದ್ಯದ ಕಡೆ ಇರುತ್ತೆ, ಇನ್ನೊಂದು ಪದ್ಯದ ಕಡೆ ಇರುತ್ತೆ ಅಂತ. ಹಾಗೆ ನೆಕ್ಸ್ಟು ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಮಕ್ಕಳು. ಇದು ಯಾವ ಪ್ಯಾಸೇಜ್ ಬೇಕಾದ್ರೂ ಕೊಡ್ಬೋದು ನಿಮಗೆ. ಕನ್ನಡ ಬರ್ತಕ್ಕಂಥವ್ರು ನೀಟಾಗಿ ಓದ್ಕೊಂಡು ಎರಡೆರಡು ವಾಕ್ಯಕ್ಕೆ, ಈಗ ನೀವು ಕ್ವೆಶನ್ ಆನ್ಸರ್ಸಲ್ಲಿ ಏನು ಮಾಡ್ತೀರಾ, 2-3 ವಾಕ್ಯಗಳಲ್ಲಿ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. 2 ಅಂಕದ ಪ್ರಶ್ನೆ ತಾನೇ. ಹಾಗಾಗಿ ನಿಮ್ಮ ಉತ್ತರಗಳು ಕನಿಷ್ಠ 3-4 ಲೈನ್ ಇರಬೇಕು. ಓಕೆನಾ? ಹಾಗೆ ನೆಕ್ಸ್ಟು, ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೀಬೇಕು. ನೋಡಿ ಮಕ್ಕಳೇ, ನಿಮ್ಮನ್ನು ತೀರ್ಥಹಳ್ಳಿಯ ನಿವಾಸಿ ಶ್ರುತಿ ಎಂದು ಭಾವಿಸಿಕೊಂಡು ನಿಮ್ಮ ಊರಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒದಗಿಸಿಕೊಡುವಂತೆ ಕೋರಿ ಪುರಸಭೆ ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ಬರೆಯಿರಿ. ಇಲ್ಲಿ ಗೆ ಯಾರಿಗೆ ಬರೀತಾ ಇದ್ದೀರಾ? ಅಧ್ಯಕ್ಷರು, ಪುರಸಭೆ, ತೀರ್ಥಹಳ್ಳಿ. ಇದು ಆ್ಯಕ್ಚುಲಿ ಶಿವಮೊಗ್ಗ ತಾಲೂಕು, ಗೊತ್ತಿದ್ದರೆ ಬರೀರಿ, ಆದರೆ ಬರೀಲೇಬೇಕು ಅಂತಕ್ಕಂಥದ್ದಿಲ್ಲ, ಯಾಕಂದರೆ ಅಲ್ಲಿ ಕೊಟ್ಟಿಲ್ಲ. ಹಾಗೆ ಯಾರು ಬರಿತಾ ಇರತಕ್ಕಂಥದ್ದು, ಇಂದ ಶ್ರುತಿ ತೀರ್ಥಹಳ್ಳಿ ಹಾಗೆ ಶಿವಮೊಗ್ಗ ತಾಲೂಕು ಅಂತ ಬರೀಬೇಕು. ಇಂದ ಗೆ ಎರಡು ತಿಳ್ಕೊಂಡ್ರಿ. ಹಾಗೆ ವಿಷಯ ಏನಪ್ಪಾ ಅಂದರೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒದಗಿಸುವಂತೆ ಕೋರಿ ಅರ್ಜಿ. ಅರ್ಥ ಆಯ್ತಾ? ಹಾಗೆ ನೆಕ್ಸ್ಟು, ಇದು ಒಂದು ಅಫಿಷಿಯಲ್ ಲೆಟರ್. ಇದು ನಿಮ್ಮನ್ನು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ಸಂದೇಶ ಎಂದು ಭಾವಿಸಿಕೊಂಡು ನೀವು ಕೈಗೊಂಡ ಶೈಕ್ಷಣಿಕ ಪ್ರವಾಸವನ್ನು ವಿವರಿಸಿ ಬೆಂಗಳೂರಿನ ಜಯನಗರದಲ್ಲಿ ವಾಸವಾಗಿರುವ ನಿರಂಜನ್ ಎಂಬ ಹೆಸರಿನ ಗೆಳೆಯನಿಗೆ ಪತ್ರ ಬರೆಯಿರಿ. ಇದು ಪರ್ಸ್ನಲ್ ಲೆಟರ್. ಇದ್ರೆ ನೋಡಿ ಮಕ್ಕಳೇ, ಒಂದು ಅಫಿಷಿಯಲ್ ಲೆಟರ್, ಒಂದು ಪರ್ಸ್ನಲ್ ಲೆಟರ್. ಯಾವುದಾದ್ರೂ ಒಂದು ಕೊಟ್ಟಿರ್ತಾರೆ, ಒಂದು ಡೆಫಿನೆಟ್ ಬಿದ್ದು ಬೀಳುತ್ತೆ. ಹಾಗಾಗಿ ನೀವು ಸರಿಯಾಗಿ ನೋಡಿಕೊಂಡ್ರೆ ಒಳ್ಳೆಯದು. ನನ್ನ ಪ್ರಕಾರ ನೀವು ಅಫಿಷಿಯಲ್ ಲೆಟರ್ ಬರೆದ್ರೆ ಒಳ್ಳೆಯದು. ನಿಮಗೆ ಯಾರಿಗೆ ಬರೀತಾ ಇದ್ದೀರಿ, ಯಾರು ಬರೀತಾ ಇದ್ರಿ, ಈ ಅಡ್ರೆಸ್ಸನ್ನು ಸರಿಯಾಗಿ ಐಡೆಂಟಿಫೈ ಮಾಡೋದನ್ನು ಕಲ್ತ್ಕೊಂಬಿಟ್ರೆ ಆ ಬಾಡಿ ಆಫ್ ದ ಲೆಟರ್ ಏನೂ ಕಷ್ಟ ಇಲ್ಲ. ಆದರೆ ಪರ್ಸ್ನಲ್ ಲೆಟರ್ ಸ್ವಲ್ಪ ಲೆಂದಿ ಬರೆಯೋಕ್ಕೆ ಹೋಗ್ತೀರಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳಾಗ್ತವೆ, ಸ್ವಲ್ಪ ಮಾರ್ಕ್ಸ್ಗಳನ್ನು ಕಟ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ನಿಮ್ಮನ್ನು ಚಿಕ್ಕಮಗಳೂರಿನ, ಹಾಂ ಹೇಳಿದೆ ಈಗಾಗಲೇ ನೋಡಿ, ಇಲ್ಲಿ 2 ಅಡ್ರೆಸ್ ಏನಾಗುತ್ತೆ, ಯಾರಿಗೆ ಬರೀತಾ ಇದ್ದೀರಾ ನೀವು ಪತ್ರನ? ನಿರಂಜನ್ಗೆ. ನಿರಂಜನ್ ಜಯನಗರ್ ಬೆಂಗಳೂರು. ನಿರಂಜನ್ ಯಾವುದು ತರಗತಿಯೆಲ್ಲ ಏನೂ ಕೊಟ್ಟಿಲ್ಲ, ಹಾಗಾಗಿ ನಿರಂಜನ್ ಜಯನಗರ್ ಬೆಂಗಳೂರು ಅಂತ ಹಾಕಿ. ಹಾಗೆ ಯಾರು ಬರಿತಾ ಇದ್ದೀರಾ? ಸಂದೇಶ ನಾವು ಬರಿತಾ ಇದ್ದಾನೆ, ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಗಳೂರು. ಮಕ್ಕಳೇ ನೆಕ್ಸ್ಟು, 2 ಪ್ರಬಂಧ ಇದೆ. ಒಂದು ಮಹಿಳಾ ಸಬಲೀಕರಣ, ಇನ್ನೊಂದು ಶಾಲಾ ಸಂಸತ್ತಿನ ಕಾರ್ಯಚಟುವಟಿಕೆಗಳು. ಮಕ್ಕಳೇ ಶಾಲಾ ಸಂಸತ್ತಿನ ಕಾರ್ಯಚಟುವಟಿಕೆಗಳು ಎಸ್ಸೆನ ಹಾಕಿಲ್ಲ, ಸಾರಿ. ನಾನು ಈಗ ನೆಕ್ಸ್ಟ್ ವೀಡಿಯೋಲೋ ಅದಕ್ಕೂ ನೆಕ್ಸ್ಟ್ ವೀಡಿಯೋ ಏನಿದೆ ಇನ್ನೆರಡು ವೀಡಿಯೋಗಳಲ್ಲಿ ಒಂದು ಅದನ್ನು ಹಾಕ್ತಾ ಇದ್ದೀನಿ. ಓಕೆನಾ? ಇಲ್ಲಿವರೆಗೆ ಆದಷ್ಟು ನಾನು ನನ್ನ ಕಡೆಯಿಂದ ಎಷ್ಟು ನಿಮಗೆ ಉತ್ತರವನ್ನು ತಿಳಿಸೋಕೆ ಸಾಧ್ಯನೋ ಅಷ್ಟು ಉತ್ತರವನ್ನು ತಿಳಿಸೋಕ್ಕೆ ಪ್ರಯತ್ನಿಸಿದ್ದೀನಿ. ಇನ್ನೂ ಏನಾದರೂ ನಿಮ್ಮ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ಅಲ್ಲದೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.